ಕೊನೆ ಎಲೆಕ್ಷನ್ ಕಾರ್ಡ್ ಪ್ಲೇ ಮಾಡ್ತಾರ ರಮಾನಾಥ್ ರೈ ರಮಾನಾಥ್ ರೊಚ್ಚಿಗಿದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಬಂಟ್ವಾಳ ಕ್ಷೇತ್ರದ ಬಂಟ್ವಾಳ ಏನಾಗುತ್ತೆ ಈ ಸಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಂಟ್ವಾಳ ಹ್ಮ್ ಪದ್ಮರಾಜ್ ಹ್ಮ್ ಕಾಂಗ್ರೆಸ್ ಇಂದ ಟಿಕೆಟ್ ಬೇಕು ಅಂತ ಒಂದ್ ಕಡೆ ರಮಾನ ನನಗೆ ಒಂದು ಕೊನೆ ಆಪ್ಷನ್ ಕೊಟ್ಬಿಡಿ ಅಂತ ಸೈಲೆಂಟ್ ಆಗಿದ್ರು ಚುನಾವಣೆನೆ ಬೇಡ ಅನ್ನೋ ಮಾತುಗಳು ಬರ್ತಿತ್ತು ಈ ಸಲ ಹಿಂದೆ ಸರಿತಾರೆ ಅಂತ ಈ ಭಾರತ್ ಜೋಡ ಯಾತ್ರೆ ಎಲ್ಲ ಬಂದಾಗ ಒಂದಷ್ಟು ಆಕ್ಟಿವ್ ಆಗ್ಬಿಟ್ರು ವ್ಯಕ್ತಿ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಏಜ್ ಫ್ಯಾಕ್ಟ್ರು ಎಪ್ಪತ್ತು ವರ್ಷ ದಾಟ್ತು ಬೇರೆಯವ್ರು ಬೆಳಿಬೇಕು ಅಂತ ಒಂದಷ್ಟು ಜನ ಈ ಸಲ ಕೇವಲ ಕಾಂಗ್ರೆಸ್ ಅಲ್ಲ ಎಲ್ಲ ಪಾರ್ಟಿಲೂ ಕೊನೆ ಎಲೆಕ್ಷನ್ ಕೊನೆ ಎಲೆಕ್ಷನ್ ಅಂತ ಇದೆಲ್ಲಾರು ಒಂದು ರೀತಿ ಪಿ ಪ್ಲಸ್ ಆಗ್ಬಿಡುತ್ತಾ ಕಳೆದ ಬಾರಿಯ ಸುನಾಮಿ ಇದೆಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಎಂಟರಲ್ಲಿ ಏಳು ಗೆತ್ಕೊಂಡ್ರು ಒಂದು ಕ್ಷೇತ್ರ ಬಿಟ್ಟು ರಮಾನಾಥ ರೈ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಅವ್ರದ್ದು ಆ ಮಟ್ಟ ಇದ್ದಾಗಲೇ ಕೂಡ ಅಷ್ಟು ಬಿಜೆಪಿಗೆ ರಿಸಲ್ಟ್ ಆಗಿರ್ಲಿಲ್ಲ ಅಭಿವೃದ್ಧಿ ಯಡಿಯೂರಪ್ಪ ಅವ್ರ ಮೋಸ ಆಯ್ತೀವಿ ಆಗಿರಲಿಲ್ಲ ಬಟ್ ಹಿಂದುತ್ವ ಅನ್ನೋದು ಬಿಜೆಪಿಗೆ ದೊಡ್ಡ ಮಟ್ಟದ ಮೈಲೇಜ್ ಅನ್ನ ಕೊಡ್ತು ಹೌದು ಆ ಹಿಂದುತ್ವದ ಅಲೆಯಲ್ಲಿ ಎಲ್ಲರೂ ಕೂಡ ಘಟಾನುಘಟಿಗಳು ಅಭಯ ಚಂದ್ರ ಜೈನ್ ಇವರು ಬಂಗೇರವ್ರು ಸೋತ್ರು ರಮಾನತ್ ರಾಯ ಅವ್ರಿಗೇನು ಕಡೆ ಅವಕಾಶ ಕೊಡಿ ನಾನು ಪಕ್ಷಕ್ಕೆ ಇಷ್ಟ ಇಷ್ಟು ವರ್ಷ ಇದ್ ಮಾಡಿದೀನಿ ಅನ್ನೋದು ಅವರಿದ್ರು ಬಟ್ ಏನೋ ಹೆಂಗ್ ಬಿಸಿ ರಕ್ತ ಕೊಡಬೇಕು ಯಂಗ್ಸ್ಟರ್ ಅವು ಇವು ಅಂತೇನೋ ಪದ್ಮರಾಜ್ರು ಬಹಳ ದೊಡ್ಡ ಮಟ್ಟಕ್ಕೆ ಕುದ್ರೋಳಿ ದೇವಸ್ಥಾನದ ಖಜಾಂಚಿ ಅವ್ರಿಗೆ ಇದಾಗ್ತಾ ಇದೆ ಬಟ್ ಎರಡನೇ ವಿಚಾರ ಏನು ಅಂತಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಕೇಡರ್ಸ್ ಹೇಗಿದೆ ಅಂತಂದ್ರೆ ಯಾರೋ ಸಿಟ್ಗೆ ಹೋಗ್ಬಿಟ್ಟು ಇನ್ನೊಂದು ಪಾರ್ಟಿಗೆ ಓಟ್ ಹಾಕುವಂತ ಕಲ್ಚರ್ ಈಗ ಕಳೆದ ಬಾರಿ ಆದಾಗ ಹದ್ಮೂರಲ್ಲಿ ಬಿಜೆಪಿ ಓಟೆ ಮಾಡಿದ್ರ ಮನೇಲಿ ಕೂತ್ಕೊಂಡ್ರು ಇವನ ಮಕ್ಳು ಹಿಂಗೆ ಭ್ರಷ್ಟಾಚಾರ ಮಾಡ್ಕೊಂಡು ಜೈಲ್ಗೆ ಹೋಗಕ ಇದಕ್ಕೋಸ್ಕರ ಅಂತ ಹೌದು ಆದ್ರೆ ಕೋಮು ಗಲಾಬಿಗಳ ವಿಚಾರ ಬಂದಾಗ ತುಂಬಾ ಬುದ್ಧಿವಂತರ ನಡಲಿ ಯಾಕೆ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಕಾಡೋದು ಬಿಟ್ರೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಇದೆ ಏನ್ ಮಾಡ್ಬೇಕು ಅಂತ ಮಾಡ್ತಾರೆ ನಿರ್ಧಾರ ತೆಗೆದುಕೊಳ್ತಾರೆ ಎಲ್ಲ ಹಳೆ ಕೃಷ್ಣ ಪಾಲೇಮರು ಯೋಗೇಶ್ ಭಟ್ ಎಲ್ಲರೂ ತಗ್ಬಿಟ್ಟು ಹೊಸ ಹೊಸಬ್ರು ಟಿಕೆಟ್ ಕೊಟ್ಟು ಹರೀಶ್ ಪೂಂಜಾ ಭರತ್ ಶೆಟ್ಟಿ ವೇದವಾಲ್ಲರೂ ತಂದ ಹಾಕ್ಲಿಲ್ವಾ ಹಳೆ ಬಿಲ್ಬಿಟ್ಟು ಬಟ್ ಎರಡನೇ ವಿಚಾರ ಏನು ಅಂತಂದ್ರೆ ರಮಾನತ್ರ ಡಿಮ್ಯಾಂಡ್ ಇಸ್ಗು ಅಂದ್ರೆ ನಾನು ಶೋಷ ಮಾಡಿದೀನಿ ಆದ್ರೆ ಒಂದು ಆದರ್ಶ ಆಗಬೇಕು ಸರಿಬೇಕು ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಡೋದಾದ್ರೆ ಓಕೆ ಯಾರು ಇನ್ನೊಬ್ರು ನನಗಿಂತ ಬಲಿಷ್ಠ ಅಂತ ತಂದು ಹಾಕೋದಾದ್ರೆ ಅದು ಹರ್ಟ್ ಆಗತ್ತೆ ಯಾರಿಗೆ ಸಾಮಾನ್ಯ ಕಾರ್ಯಕರ್ತನ್ ಒಬ್ಬ ಕಾರ್ಯಕರ್ತರನ್ನ ಬೆಳೆಸ್ತಾ ಇದಾರೆ ಗುಡ್ ಅಂತ ಹೋಗ್ಬಹುದು ನನಗಿಂತ ಆತ ಬಲಿಷ್ಠ ಅಂತ ಕ್ಯಾಂಡಿಡೇಟ್ ಮಾಡೋದಿದೆಯಲ್ಲ ಅದು ರಮಾನಥ ರೈಗೆ ತಡ್ಕೊಳಕೊಳಕ ರಮಾನತ ರೈ ವೀಕ್ ಅಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಕೊಡುವುದಾದರೆ ಯಾರೋ ಒಬ್ಬ ಯುವಕ ಅಂದ್ರೆ ಲೈಕ್ ಆತರ ಗೊತ್ತಾಯ್ತು ಆದ್ರೆ ರಮಾನತ್ ರೈ ಆದ್ರೆ ಗೆಲ್ಲಲ್ಲ ಪದ್ಮರಾಜ್ ಆದ್ರೆ ಗೆಲ್ತಾರೆ ಅನ್ನೋದಾದ್ರೆ ನೀವು ನನ್ನ ಬಿಜೆಪಿಯ ನಡವಳಿಕೆಗಳನ್ನ ಸೋಲ್ಸುತ್ತೇನೋ ಬೇಸರ ಅಷ್ಟೇ ಗುಡ್ ಪರ್ಸನ್ ರಮಾನತ್ ರೈ ಅದೇನೋ ಆ ಶ್ರೀರಾಮ ಶಾಲೆಗೆ ಕೊಟ್ಟಿಲ್ಲ ದೊಡ್ಡ ಸು ಆ ಟೈಮಲ್ಲಿ ಕರಾವಳಿ ಭಾಗದಲ್ಲಿ ಬಿಜೆಪಿಗರು ಕಾಂಗ್ರೆಸ್ಗೆ ಕೊಟ್ರು ಕೊಟ್ಟರು 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 ಬಿಟ್ಟರು ಬಣ ಬಿಟ್ಟಂಗೆ ಇಶ್ಯೂಗಳು ಇಟ್ಕೊಂಡು ಹೌದು ಅದ್ರೆಲ್ಲಾ ಇದಾಯ್ತು ಬಟ್ ಬಿಜೆಪಿಗರು ಈ ಐದು ವರ್ಷದಲ್ಲಿ ನೆಗೆಟಿವ್ ಏನ್ ಮಾಡ್ಕೊಂಡಿಲ್ಲ ಇಲ್ಲಿ ರಮಾನ ಹತ್ರ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ರಮಾನ ಹತ್ರ ಬಹಳ ವರ್ಷ ಬೇರ್ ಬಿಟ್ಟಿದ್ದವರು ಗೆದ್ದವರು ಇದ್ದವರು ಅವ್ರಿಗೆ ಟಿಕೆಟ್ ಮಿಸ್ ಆದಾಗ ಒಂದಷ್ಟು ವ್ಯತ್ಯಾಸ ಹೌದು ಇದಾಗಬಹುದೇನು ಅವರು ವೋಟ್ ಹಾಕ್ತಾ ಮನೇಲಿ ಕೂತ್ಕೋತಾರೆ ಅಷ್ಟೇ ಒಬ್ಬೊಟ್ಟೇನು ಬಿಜೆಪಿಗೆ ಹಾಕ್ಬಿಡಲ್ಲ ಹೌದು ಸೊ ಇದಾಗತ್ತೆ ರಮಾನ ಹತ್ರ ನನ್ಗೆ ಬೇಕು ಅಂತ ಅವ್ರ ಏನೋ ಎಮ್ ಎಲ್ ಸಿ ಅವು ಇವು ಅಂತ ಏನ್ ಹೇಳ್ತಾವ್ರಂತೆ ಡಿ ಕೆ ಶಿವಕುಮಾರ್ ಅಲ್ಲಿ ಮೊಹಿದ್ದೀನ್ ಬಾಬಾಗ್ ಮಿಸ್ ಮಾಡಿ ಇನಾಯತ ಅಲ್ಲಿಗೆ ಏನೋ ಕೊಡ್ತಾರ್ದು ಹೌದು ಮಂಗಳೂರು ನಾರ್ತ್ ಅಲ್ಲಿ ಒಂದಷ್ಟು ಬಹಳಷ್ಟು ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಇಲ್ಲಿ ಜೈಚಂದ್ರ ಅವ್ರಿಗೆ ಆಚಕ ಹಾಕ್ಬಿಡ್ತೀನಿ ಅಂತ ಯಾವ್ದೋ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳೋದು ಡಿ ಕೆ ಶಿವಕುಮಾರ್ ಗಿಂತ ತುಂಬಾ ಸೀನಿಯರ್ ಜಯಚಂದ್ರ ಜಯಚಂದ್ರ ಶಿರಾ ಟಿಕೆಟ್ ವಿಚಾರ ಬಂದಾಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏ ಜಯಚಂದ್ರ ಹೇಳುವಂತದ್ದು ಹಿರಿತನಕ್ಕೆ ಹಿರಿಯರಿಗೆ ಅವರ ಹಾದಿಗೆ ಬೆಲೆ ಕೊಡಬೇಕಾದಂತ ಕರ್ತವ್ಯ ಬಟ್ ಅದು ಕಾಂಗ್ರೆಸ್ ಆಗ್ತಿಲ್ಲ ಅನ್ನೋ ಬೇಸರ ಬಹಳ ಬಹಳಷ್ಟು ಇದೆ ನಾಟ್ ಓನ್ಲಿ ಜೈಚಂದ ಅವರು ಇವರು ಅಂತ ಅಲ್ಲ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ನೀವು ಎಷ್ಟು ವರ್ಷ ಎงಿದ್ರೋ ಗೊತ್ತಿಲ್ಲ ನಿಮ್ ವಾಯ್ಸ್ ಆಗಿದೆ ಹೋಗಿ ನಿಮ್ಗಿಂತ ಆತ ಸ್ಟ್ರಾಂಗು ಈಗ ಅಲ್ಲಿ ಮೊಹಿದಿನ್ ಬಾಬಾನು ದುಡ್ಡಲ್ಲಿ ಸ್ಟ್ರಾಂಗ್ ಆಗಿ ಅವರಪ್ಪ ಮಂಗ್ಳೂರ್ನ ಅರ್ಥ ಹೌದು ಇನಾಯತ್ ಅಲ್ಲಿ ಅಂದ್ರೆ ಇನ್ನು ಜಾಸ್ತಿ ಇದೆ ಅವರತ್ರ ಅಂತ ನೀವು ಚುನಾವಣೆ ಮಾಡಕ್ಕೆ ಲೀಡರ್‌ಶಿಪ್ ಬೇಕಾ ಇಲ್ಲ ಅಂಚಕ ದುಡ್ ಮಂಗಳೂರಲ್ಲಿ ಅಂಚಕ ದುಡ್ ಬೇಕಾಗಿಲ್ಲ ನಿಜ ಮಂಗಳೂರು ದುಡ್ಡಂಚೋಟ್ಕೇಳ ಅವಶ್ಯಕತೆ ಇಲ್ಲ ಇನ್ನು ಕರಪ್ಟ್ ಆಗದೇ ಇರೋದು ಹೌದು ಇಲ್ಲ ಐವತ್ ಕೋಟಿ ಅರವತ್ ಕೋಟಿ ಖರ್ಚು ನೂರ್ ಕೋಟಿ ಆದ್ರೂ ಗೆಲ್ತೀವಿ ಮಂಡ್ಯ ಲೋಕಸಭೆಗೆ ಆಯ್ತಂತೆ ಆ ಆತರ ಏನಿಲ್ಲ ಆ ಆತರ ರಾಜಕಾರಣ ಇಲ್ಲ ಬಟ್ ರಮಾನ ತರವ್ರ ವಿಚಾರ ಬಂದಾಗ ಸಾಮಾನ್ಯ ಒಬ್ಬ ಕಾರ್ಯಕರ್ತನ್ ಕೊಟ್ಟಿರೋ ಅವ್ರ ಇಷ್ಟೊಂದು ಇದ್ ಮಾಡ್ತಿಲ್ವ ರಮಾನಗಿಂತ ಈ ಪದ್ಮರಾಜ್ ಸ್ಟ್ರಾಂಗ್ ಅಂತ ಹೇಳೋದಾದ್ರೆ ಅವ್ರು ಒಪ್ಪ ಇಲ್ಲ ನನ್ಗೊಂದು ಬೇಕು ಅಂತ ಕೇಳ್ತಾರೆ ನನ್ನ ವೀಕ್ ಅಂತ ಮಾಡೋ ಹೇಳಿ ನನ್ನ ಇನ್ನ ಕರ್ಸಬೇಡಿ ನೀವೆಲ್ಲ ವಯಸ್ಸು ಪಾಯಸು ಅವು ಇವು ಏನು ಹೇಳ್ತಿರಲ್ಲ ರೈತ ಅರ್ಥ ರಮಾನಾಥ ಕೊಟ್ಟರೆ ವರ್ಸಸ್ ಫೈಟು ರಮಾನಾಥ ರೈಗೆ ಮಿಸ್ ಆದರೆ ರಾಜೇಶ್ ನಾಯಕ್ ಪ್ಲಸ್ ಅಂತಾನ ಇದು ಹಿಂಗೆ ಬರಲ್ಲ ಅದು ಹಂಗೆ ಕ್ಯಾಲ್ಕುಲೇಷನ್ ಬರಲ್ಲ ಅದು ವಿಚಿತ್ರ ಅದು ರಮಾನಾಥ ನಂತರ ಏನು ಮಾಡ್ತಾರೆ ಹ್ಞೂ ಅದೇ ಅದೇ ಅವರ ಬೆಂಬಲಿಗೆ ಪಡೆ ಐತಲ್ಲ ಅವರಿಂದ ಬಹಳ ಜನ ಯಾರು ಉದಾರ ಆದವರು ಉಳ್ದೋರು ಬೆಳೆದವರು ಅವೆಲ್ಲ ಇರ್ತಾವಲ್ಲ ಚುನಾವಣೆ ಮಾಡ್ಬೋದಾ ಹಂಗೆ ನೋಡಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಭಾಳ ಪಂಟ್ರಿದ್ದಾರೆ ಡಿ ಕೆ ಡಿ ಕೆ ಶಿವಕುಮಾರ್ ಅಭ್ಯರ್ಥಿಗಳನ್ನ ಹಣ ಬಲದ ಮೇಲೆ ಲೆಕ್ಕ ಹಾಕ್ತಾವ್ರೆ ಎಷ್ಟ ಖರ್ಚು ಮಾಡ್ತೀಯಾ ಎಲ್ಲಿ ಬಂದಿದ್ಯಾನ್ ಮೊದ್ಲು ಕೇಳಬೇಕು ಅಲ್ಲಿ ಎಷ್ಟು ಅಲ್ಲಿ ಏನ್ ಡಿಪೆಂಡ್ ಏನ್ ಮೇಲೆ ಚುನಾವಣೆ ನಡೀತಾ ಕೇಳಬೇಕು ನಿಜ ಹಂಗಾರೆ ಕನಾಗ ಹೌದು ಇನ್ನು ಸ್ಟ್ರಾಂಗ್ ದುಡ್ಡಿರ ಕ್ಯಾಂಡಿಡೇಟ್ ತಂದ್ಬಿಟ್ಟು ಹ್ಮ್ ದುಡ್ಡಿರ ಕ್ಯಾಂಡಿಡೇಟ್ ತಂದ್ಬಿಟ್ಟು ಭಾರಿ ಶ್ರೀಮಂತ ಅಂತ ಚೆನ್ನಪಟ್ನದಲ್ಲಿ ಹಾಕ್ಲಿ ಹೆಂಗಾರೆ ಈ ನಮ್ಮ ಯಾರಿಗೂ ಹೇಳೋರು ಆಗಿದವ್ರು ವಾಪಸ್ ಬಂದವರು ಅವ್ರಿಗೂ ಒಂದು ಟಿಕೆಟ್ ಕೊಡ್ತೀನಿ ರೆಡಿ ಆಗಿರೋದ ಶೆಟ್ರು ಬಿಆರ್ ಆರ್ ಶೆಟ್ರು ಅವ್ರ ಕನಕಪುರಕ್ಕೆ ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕಂತೆ ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ್ ಆಗ್ಬೇಕಂತೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಚಾಣಾಕ್ಯ ಆಗ್ಬೇಕು ಚಾಣಾಕ್ಯ ಹೌದು ರಾಜಕಾರಣವನ್ನ ಮಾಡ್ತ್ರೆ ಚಾಣಾಕ್ಯಂತರ ಇರಬೇಕು ರಾಜಕಾರಣ ಮಾಡ್ಬೇಕಾದ್ರೆ ಬಿಸ್ನೆಸ್ ಲೆಕ್ಕ ಹಾಕ್ಬಾರ್ದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಒಂದು ಜನಬಲ ಮತ್ತೆ ಬಲದ ನಡುವಿನ ಸಂಘರ್ಷ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಹಣಬಲ ವರ್ಸಸ್ ಜನಬಲ ಸಂಘರ್ಷ ಆಗ್ತಾ ಇದೆ ಕಾಂಗ್ರೆಸ್ ಫೈಟ್ ಮಾಡ್ಬೇಕಾಗಿರೋದು ಎಗೇನ್ಸ್ಟ್ ಬಿಜೆಪಿ ನಾಟ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಹೌದು ಪಟ್ಟಿ ಬಿಡ್ತಾನೆ ಅವರಪ್ಪ ಡಿಸೆಂಬರ್ ಇಂದ ಡಿಸೆಂಬರ್ ಅಲ್ಲಿ ಬಿಟ್ವಿ ಅಂದ್ರು ಜನವರಿಗೆ ಬಿಟ್ವಿ ಅಂದ್ರು ಸಂಕ್ರಾಂತಿಗ್ ಬಿಟ್ವಿ ಅಂದ್ರು ಶಿವರಾತ್ರಿ ಜನವರಿ ಎಂಡ್ಗೆ ಅಂದ್ರು ಫೆಬ್ರವರಿ ಫಸ್ಟ್ ಗೆ ಅಂದ್ರು ಫೆಬ್ರವರಿ ಮಿಡಲ್ ಅಂದ್ರು ಮುಗೀತು ಈಗೇನು ಮಾರ್ಚ್ ಇಪ್ಪತ್ತನೇ ತಾರೀಕು ಬಿಡ್ತಾರಂತೆ ಮಾರ್ಚ್ ಇಪ್ಪತ್ತೆರಡು ಅನ್ಸ್ ಅನ್ಸಾಗತ್ತೆ ಬಿಡೋದ್ ಬಿಡ್ತಾರ ಹದಿನೈದು ದಿನ ಲೇಟ್ ಆಗಿ ಬಿಟ್ರೆ ಆಮೇಲೆ ಅದು ಆಗೋಯ್ತು ಹೌದು ಒಂದು ಟಿಕೆಟ್ಗೆ ಕೋರ್ಡಿನೇಷನ್ ಆಮೇಲೆ ಹೆಂಗೆ ಗೊತ್ತಾ ಅವ್ನ್ ಗೆದ್ರೆ ಯಾರು ಕೈಯತ್ತ ತಾನೆ ಯೋ ಮರಯ ಶಾಸಕಾಂಗ ಸಭೆಯಲ್ಲಿ ಯಾರ ಪರವಾಗಿ ಕೈ ಎತ್ತಾರೆ ಅನ್ನೋದು ಸೆಕೆಂಡ್ರಿ ಅಟ್ಲೀಸ್ಟ್ ವಿಧಾನಸೌಧದ ಒಳಗೆ ಇನ್ನೂರ ಮಂದಿಯಲ್ಲಿ ನೂರ ಹದಿಮೂರು ಜನ ಕಾಂಗ್ರೆಸ್ ಕೈ ಎತ್ತಲಿ ಅಂತ ಕೆಲಸ ಮಾಡಬೇಕು ಹೌದು ಅದು ಕರೆಕ್ಟ್ ಫಸ್ಟ್ ಹಂಗಾಗಿ ಫಸ್ಟ್ ಆ ರೀತಿ ಇಂಡಿಯಾ ಕ್ಯಾಪ್ಟನ್ ಯಾರು ಒಂಡೆಗೆ ಯಾವಾಗ ಟೀಮ್ ಇಂಡಿಯಾ ಒಂದೊಂದು ಸೀರೀಸ್ ಒಬ್ಬೊಬ್ರು ಇರ್ತಾರೆ ಈಗ ಯಾರು ಕೆ ಎಲ್ ರಾಹುಲ್ ಇರ್ತಾರೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ತಾನೆ ಗ್ರೌಂಡ್ ಗನ್ನ ಅವನು ಸೇರ್ಕೊಂಡು ಹನ್ನೊಂದು ಜನ ಬಂದ್ಬಿಟ್ಟು ನೀನ್ ಯಾರ್ ಕಡೆ ಹೊಂಗುರು ನೀನ್ ಯಾರ್ ಕಡೆ ಅವ್ನ್ ಬೋಲಿ ಟೀಮ್ ಎಲ್ಲ ನಿನ್ನೋರೆ ಅಂತ ನೋಡ್ಬೇಕು ಸಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಲೀಡರ್ ಗಿಂತ ಗ್ರೂಪ್ ಲೀಡರ್ ತರ ಆಗ್ಬಿಟ್ಟವ್ರೆ ನಾನು ಡಿ ಕೆ ಟೀಮ್ ಲೀಡರ್ ನಾನು ಸಿದ್ದರಾಮಯ್ಯ ಟೀಮ್ ಅಂತ ಬಟ್ ಕಾಂಗ್ರೆಸ್ನ ಒಂದು ಸನ್ನಿವೇಶ ಹಾಸ್ಯಾಸ್ಪದ ಕಾಂಗ್ರೆಸ್ ಒಂದಾಗಿ ನಿಂತರೆ ಬಿಜೆಪಿ ನ ಸೋಲಿಸಬಹುದು ಕಾಂಗ್ರೆಸ್ ಅಲ್ಲೇ ಎರಡು ಬಣಗಳಾದರೆ ಬಿ ಜೆ ಪಿ ಅವ್ರು ಏನೇ ಇವ್ರು ನಲವತ್ ಪರ್ಸೆಂಟ್ ಅಲ್ಲ ನೂರ್ ಪರ್ಸೆಂಟ್ ಅವ್ರು ಅಂತಂದ್ರು ಅವ್ರಿಗೆ ಎತ್ಕ ಬರ್ತಾರೆ ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟಿನ ಕೊರ್ತಾ ಇದೆ ಬಟ್ ರಮಾನಾಥ್ ರೈ ವಿಚಾರ ಬಂದ್ವಲ್ಲ ರಮಾನಾಥ ರೈ ಹಾನರಬಲ್ ಎಕ್ಸಿಟ್ ಹೇಗೆ ಕಾಯ್ತಿದ್ದಾರೆ ಬೇಕು ನನಗೆ ಸಾಕು ರಾಜಕಾರಣದಿಂದ ನಾವು ಹಿಂಗೆ ಬಟ್ ನನಗೆ ಕೊಡಿ ಅಂತ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಇದು ಹಳೆ ಕಾಲದ ಕಾಂಗ್ರೆಸ್ ಅಲ್ಲ ಡಿ ಕೆ ಶಿವಕುಮಾರ್ ಕಾಲದ ಕಾಂಗ್ರೆಸ್ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಿಮ್ ಪ್ರಕಾರ ವೀಕ್ಷಕ್ರೆ ಬಂಟ್ವಾಳ ಬಂಟ್ವಾಳದಲ್ಲಿ ಏನಾಗ್ಬೇಕು ಯಾರ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ ಪದ್ಮರಾಜ್ ರಮರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಆದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಳಗದಲ್ಲಿ ಯಾರಾದ್ರೆ ಏನ್ ಕತೆ ಆಗುತ್ತೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ